ಹೇ ಗಾಯ್ಸ್, ಐ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಬ್ಯೂಟಿ ಸ್ಟೈಲ್. ಫ್ರೆಂಡ್ಸ್, ನಾನು ತುಂಬ ಚೆನ್ನಾಗಿ ನೀವು ಕೂಡ ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಗಾಯ್ಸ್, ಇವತ್ತು ನಾನು ಗ್ಲಿಸರಿನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಗ್ಲಿಸರಿಂದ ಏನೇನು ಬೆನಿಫಿಟ್ ಅಂತ ಇಲ್ಲಿ ಕೂಡ ನೀಟಾಗಿ ಡೀಟೇಲ್ಸಾಗಿ ಕೊಟ್ಟಿದ್ದಾರೆ. ಇದರಿಂದ ಏನೇನು ಬೆನಿಫಿಟ್ ಸ್ಕಿನ್ಗೆ ಅನ್ನೋದ್ರ ಬಗ್ಗೆ ನಾನು ಕೂಡ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದ್ರ ಕಾಸ್ಟ್ ಬಂದು ನನಗೆ 299 ರುಪೀಸ್ ಸಿಕ್ತು. ನೀವು ಇದೇ ತೊಗೋಬೇಕಂತ ಏನಿಲ್ಲ, ಇದ್ರ ಕಾಸ್ಟ್ 30-50 ರುಪೀಸ್ ಕೂಡ ಸಿಗುತ್ತೆ. ಇದು ನಾನು ತೊಗೊಂಡಿರೋದು ಖಾದಿ ಅವ್ರದ್ದು ತೊಗೊಂಡಿದ್ದೀನಿ. ಸೊ ಇವಾಗ ಮುಂಚೆ ಫಸ್ಟ್ ಟೈಮ್ ಯಾವುದು ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನೆಲ್ಲ ವೀಡಿಯೋಸ್ಗೆ ಲೈಕ್ ಮಾಡಿ ಆ್ಯಂಡ್ ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟು ನಾವು ಈ ಸ್ಟೆಪ್ಪಲ್ಲಿ ಕ್ಲೆನ್ಸಿಂಗ್ ಆಗಿರುತ್ತೆ. ಕ್ಲೆನ್ಸಿಂಗ್ಗೋಸ್ಕರ ನಾನು ತೊಗೊಂಡಿದ್ದೀನಿ 1 ಟೇಬಲ್ಸ್ಪೂನ್ ಗ್ಲಿಸರಿನ್ ತೊಗೊಂಡಿದ್ದೀನಿ ಆ್ಯಂಡ್ 1 ಟೇಬಲ್ಸ್ಪೂನ್ ರೋಸ್ ವಾಟರ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನೀವು 1 ಟೇಬಲ್ಸ್ಪೂನ್ ಲೆಮನ್ ಜ್ಯೂಸ್ ಕೂಡ ಹಾಕ್ಕೊಳ್ಳಿ. ಸೊ ಇದು ನಮಗೆ ಕ್ಲೆನ್ಸಿಂಗಾಗಿ ರೆಡಿ ಆಗುತ್ತೆ. ನೀವು ಬೇಕು ಅಂತಂದರೆ ಈ ಕ್ಲೆನ್ಸಿಂಗ್ನ ಫ್ರೆಶಾಗಿ ರೆಡಿ ಮಾಡಿಕೊಂಡು ದಿನ ನೈಟ್ ಕೂಡ ಅಪ್ಲೈ ಮಾಡ್ಕೋಬೋದು. ಸೊ ಈಗ ಫಸ್ಟ್ ನಾನಿಲ್ಲಿ ನೀಟಾಗಿ ಆಲ್ರೆಡಿ ಫೇಸ್ ವಾಶ್ ಮಾಡಿದ್ದೀನಿ, ಲಿಪ್ಸ್ಟಿಕ್ ಬಿಟ್ಟರೆ ಏನೂ ಇಲ್ಲ. ಸೊ ಈ ಥರ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಡರ್ಟ್ ಇದ್ದರೆ ಅದು ಕೂಡ ಕ್ಲೀನ್ ಆಗೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಈ ಗ್ಲಿಸರಿನ್ ಏನಿದೆ ಅಲ್ವಾ, ನಮಗೆ ಪಿಂಪಲ್ಸ್ ಇದ್ದರೆ ಮಾರ್ಕ್ಸ್ ಇದ್ದರೆ ಅದು ರಿಮೂವ್ ಆಗೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇದು ಹೇರ್ಸಿಗೆ ಕೂಡ ಡ್ಯಾಂಡ್ರಫ್ ಇದ್ದರೆ ಅದು ಕೂಡ ರಿಮೂವ್ ಆಗೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ನಾನು ಹೇಳೋದ್ನಲ್ವ, ಇದು ನೀವು ಬೇಕು ಅಂದರೆ ಕ್ಲೆನ್ಸರ್ ಥರ ಅಲ್ಲ, ಇದನ್ನು ಕ್ಲೆನ್ಸರ್ ಥರನೂ ಯೂಸ್ ಮಾಡ್ತಾರೆ, ಮಾಯಿಶ್ಚರೈಸ್ ಥರನೂ ಯೂಸ್ ಮಾಡ್ತಾರೆ, ಟೋನರ್, ಫೇಸ್ ಜೆಲ್, ಲೋಷನ್ ಎಲ್ಲ ಥರನೂ ಯೂಸ್ ಮಾಡ್ತಾರೆ. ನೀವು ಬೇಕು ಅಂತಂದರೆ ಇದನ್ನು ನೈಟ್ ಟೈಮ್ ಫ್ರೆಶ್ಶಾಗಿ ಅವಾಗಿಂದ ಅವಾಗೆ ಮಾಡಿಕೊಂಡು ನೈಟ್ ಟೈಮ್ ಹಚ್ಕೊಂಡು ಬೆಳಗ್ಗೆ ವಾಶ್ ಮಾಡಿ. ಈ ಥರ ಮಾಡೋದ್ರಿಂದನೂ ಕೂಡ ತುಂಬ ಚೆನ್ನಾಗಿ ಸ್ಕಿನ್ ಕಾಂಪ್ಲೆಕ್ಷನ್ ಅನ್ನೋದು ಕ್ಲಿಯರ್ ಆಗುತ್ತೆ. ಆ್ಯಂಡ್ ಇದನ್ನು ನೀಟಾಗಿ 1 ಮಿನಿಟ್ ಮಸಾಜ್ ಮಾಡಿ ಅದಾದಮೇಲೆ ವಾಶ್ ಮಾಡಿಬಿಡಿ, 1 ಟಿಶ್ಯೂ ಪೇಪರಿಂದ ಹಾಗೆ ಕ್ಲೀನ್ ಮಾಡ್ಕೊಂಬಿಡಿ. ಇದರಿಂದ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಡರ್ಟ್ ಇದ್ದರೆ ಅದು ನೀಟಾಗೆಲ್ಲ ರಿಮೂವ್ ಆಗುತ್ತೆ ಕ್ಲೆನ್ಸರಿಂದ. ಸೊ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ, ಸ್ಕ್ರಬ್. ಸೊ ನೆಕ್ಸ್ಟ್ ಸ್ಕ್ರಬ್ಗೋಸ್ಕರ ನಾನು ತೊಗೊಂಡಿದ್ದೀನಿ ಶುಗರ್ ಪೌಡರ್. ಇದನ್ನು ಬೇಕು ಅಂದರೆ ಸಕ್ಕರೆಯನ್ನು ಮಿಕ್ಸಿಗೆ ಹಾಕಿದ್ರೆ ಆಯಿತು ಅಷ್ಟೇ. ಅದಾದಮೇಲೆ 1 ಟೇಬಲ್ಸ್ಪೂನ್ ಗ್ಲಿಸರಿನ್ ಹಾಕ್ಕೊಂಡಿದ್ದೀನಿ. ಸೊ ನೀಟಾಗಿ ಮಿಕ್ಸ್ ಮಾಡಿ ನಮ್ಮ ಸ್ಕ್ರಬ್ ರೆಡಿ ಆಗುತ್ತೆ. ಸೊ ಫ್ರೆಂಡ್ಸ್, ಸ್ಕ್ರಬ್ ಕೂಡ ಅಷ್ಟೇ, ನಮಗೆ ತುಂಬಾ ಇಂಪಾರ್ಟೆಂಟ್. ಸ್ಕಿನ್ನಲ್ಲಿ ಏನಾದರೂ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇದ್ದರೆ, ಸ್ಕಿನ್ನಲ್ಲಿ ಏನಾದರೂ ಡೌಟ್ ಇದ್ದರೆ ಅದನ್ನು ಎಕ್ಸ್ಫೋಲಿಯೇಟ್ ಮಾಡ್ತಾ ಇದ್ದರೆ ನಮ್ಮ ಸ್ಕಿನ್ನಲ್ಲಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ನೀಟಾಗಿ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಆಗಬೇಕು ಅಂತ ಅಂದರೆ ನಮಗೆ ಮಸ್ಟ್ ಆ್ಯಂಡ್ ಶುಡ್ ಆಗಿ ಸ್ಕ್ರಬ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ನಾನು ಆಲ್ರೆಡಿ 1-5 ಮಿನಿಟ್ಸ್ ಆದರೂ ನೀಟಾಗಿ ಸ್ಕ್ರಬ್ ಮಾಡಿ. ಆ್ಯಂಡ್ ಶುಗರ್ ಸ್ಕ್ರಬ್ ಏನಿದೆ ಅದು ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಆಗೋದಕ್ಕಾಗಿರ್ಬೋದು, ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡೋದಕ್ಕಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ. 1-5 ಮಿನಿಟ್ಸ್ ಹಾಗೆ ಸ್ಕ್ರಬ್ ಮಾಡಿ ನಾನು ಇಲ್ಲಿ ಒಂದು ಟವಲಿಂದನೇ ನೀಟಾಗಿ ಹಾಗೆಯೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಸೆಕೆಂಡ್ ಯೂಸಲ್ಲೇ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ ಎಷ್ಟು ಸಾಫ್ಟ್ ಆಗುತ್ತೆ ಅಂತ. ಸೊ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಮಾಸ್ಕ್ ಆಗಿರುತ್ತೆ. ಇಲ್ಲಿ ನಾನು ಆಪ್ಸ್ ಗುಡ್ನೆಸ್ ಅವ್ರದ್ದು ಲೆಮನ್ ಪೀಲ್ ಆಫ್ದು ಆ ಪೌಡರ್ ತೊಗೊಂಡಿದ್ದೀನಿ. ಇದು 1 ಟೇಬಲ್ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ಸ್ಪೂನ್ ಗ್ಲಿಸರಿನ್ ಹಾಕ್ಕೊಳ್ತೀನಿ. ಇದು ಮಿಕ್ಸ್ ಮಾಡ್ಕೊಳೋದಕ್ಕೆ 1 ಟೇಬಲ್ಸ್ಪೂನ್ ರೋಸ್ ವಾಟರ್, ಅಥವಾ ನನಗೆ 2-2.5 ಆಯಿತು. ಸೊ ಗಟ್ಟಿ ಆಯಿತು. ಸೊ ಅದಕ್ಕೋಸ್ಕರ ನಾನು 2.5 ಹಾಕ್ಕೊಂಡಿದ್ದೀನಿ ರೋಸ್ ವಾಟರ್. ಸೊ ನೀಟಾಗಿ ಮಿಕ್ಸ್ ಮಾಡಿ. ನೀವು ಬೇಕು ಅಂತಂದರೆ ಇದಕ್ಕೆ ಮಿಲ್ಕ್ ಕೂಡ ಹಾಕ್ಕೋಬೋದು. ಸೊ ನಮಗೆ ಫೇಸಲ್ಲಿ ಫಸ್ಟ್ ಸ್ಟೆಪ್ ಆಗಿರ್ಬೋದು, ಕ್ಲೆನ್ಸಿಂಗ್ ಆಗಿರ್ಬೋದು, ಸ್ಕ್ರಬ್ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನೇ ಮಾಡೋದು ಪ್ರೊಸೀಜರ್ ವೈಸ್ ನೀಟಾಗಿ ಮಾಡಿ. ಈ ಗ್ಲಿಸರಿನ್ ಇದೆಯಲ್ಲ, ನಮ್ಮ ಸ್ಕಿನ್ನಲ್ಲಿ ಏನಾದರೂ ರಿಂಕಲ್ಸ್ ಆಗಿದ್ದರೆ ಅದನ್ನು ಕಡಿಮೆ ಮಾಡೋದಕ್ಕಾಗಿರ್ಬೋದು, ಆ್ಯಕ್ನಿ ಇರೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ಡ್ರೈ ಸ್ಕಿನ್ ಇರುತ್ತಲ್ಲ ಅವ್ರಿಗೆ ತುಂಬ ತುಂಬ ಚೆನ್ನಾಗಿ ಮಾಯಿಶ್ಚರೈಸಾಗಿ ಕೂಡ ವರ್ಕ್ ಮಾಡುತ್ತೆ. ಆ್ಯಂಡ್ ಇದು ನಮ್ಮ ಸ್ಕಿನ್ನಲ್ಲಿ ಏನು ಸನ್ ಬರ್ನ್ ಆಗದಂಗೆ ಏನು ಇರುತ್ತಲ್ವ ಸ್ಕಿನ್ ಸೆಲ್ಸು, ಸೊ ಅದನ್ನು ಪ್ರೊಟೆಕ್ಟಿವ್ ಆಗಿ ಸ್ಕಿನ್ ಸೆಲ್ಸನ್ನ ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ನಮಗೆ ತುಂಬ ಚೆನ್ನಾಗಿ ಸಾಫ್ಟ್ ಆ್ಯಂಡ್ ಸ್ಕಿನ್ ಆಗೋದಕ್ಕಾಗಿರ್ಬೋದು, ಹೈಡ್ರೇಟ್ ಆಗೋದಕ್ಕಾಗಿರ್ಬೋದು, ಸ್ಕಿನ್ನಲ್ಲಿ ಮಾರ್ಕ್ಸ್ ಅಥವಾ ಪಿಂಪಲ್ಸ್ ಹೋಗಿಸಿ ಸ್ಕಿನ್ ಕ್ಲಿಯರ್ ಸಿಗೋದಕ್ಕೆ ಗ್ಲಿಸರಿನ್ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಆ್ಯಂಡ್ ಲೆಮನ್ ಪೌಡರ್ ಹಾಕಿದೆ ಅಲ್ವಾ, ಇದು ಕೂಡ ಅಷ್ಟೇ. ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಡಲ್ನೆಸ್ ಇದ್ದರೆ ಆ್ಯಂಡ್ ಸ್ಕಿನ್ನಲ್ಲಿ ಏನಾದರೂ ಮಾರ್ಕ್ಸ್ ಇದ್ದರೆ ಅದನ್ನು ಕೂಡ ರಿಮೂವ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಗ್ಲಿಸರಿನ್ನ ಒಂದು ಆ್ಯಂಟಿ ಏಜಿಂಗ್ ಥರನೂ ವರ್ಕ್ ಮಾಡುತ್ತೆ. ಆ್ಯಂಡ್ ರಿಂಕಲ್ಸ್ ಕೂಡ ಕಡಿಮೆ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ಏನಾದರೂ ಸ್ಕಿನ್ ಕಾಂಪ್ಲೆಕ್ಷನ್ ಇಂಪ್ರೂವ್ ಆಗಬೇಕಂದ್ರೆ ಅದರಲ್ಲಿ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದನ್ನು 20 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. 20 ಮಿನಿಟ್ಸ್ ಆದಮೇಲೆ ಡ್ರೈ ಆಗಿದೆ. ಸೊ ಇದನ್ನು ನಾನು ನಿಮ್ಮ ಮುಂದೇ ವಾಶ್ ಮಾಡ್ತೇನೆ. ಇದರಿಂದ ಸ್ಕಿನ್ನ ಫಸ್ಟ್ ವಾಶ್ಗೇ ಕ್ಲಿಯರ್ ಆಗುತ್ತೆ ಆ್ಯಂಡ್ ಸ್ಕಿನ್ ಎಷ್ಟು ಸಾಫ್ಟ್ ಆಗುತ್ತೆ ಅಂದರೆ ಅಷ್ಟು ಸಾಫ್ಟ್ ಕೂಡ ಆಗುತ್ತೆ. ಸೊ ನೀವಿರೋರು ಇದನ್ನು ಗ್ಲಿಸರಿನ್ನ ಬೇಕು ಅಂತಂದರೆ ಒಂದು 15 ಡೇಸ್ ಅಥವಾ ವೀಕ್ಲಿ ಒನ್ಸ್ ಟ್ರೈ ಮಾಡಿ. ಇದನ್ನು ಆಯಿಲ್ ಸ್ಕಿನ್ ಟು ಡ್ರೈ ಸ್ಕಿನ್ ಇರೋರು, ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ನಾರ್ಮಲ್ ಸ್ಕಿನ್ ಆಯಿಲ್ ಸ್ಕಿನ್ ಅವ್ರಿಗಿಂತ ಡ್ರೈ ಸ್ಕಿನ್ ಇದೆಯಲ್ಲ ಅವ್ರಿಗೆ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕೆಂದರೆ ಇದು ಎಕ್ಸ್ಟ್ರಾ ಮಾಯಿಶ್ಚರೈಸ್ ಆಗಿ ವರ್ಕ್ ಮಾಡೋದ್ರಿಂದ. ಸೊ ಪ್ಲೀಸ್ ಇದು ನೀವು ವೀಕ್ಲಿ ಟ್ವೈಸ್ ಆದರೂ ಯೂಸ್ ಮಾಡಿ ಡ್ರೈ ಸ್ಕಿನ್ ಇರೋರು.
ನಾರ್ಮಲ್ ಟು ಆಯಿಲಿ ಸ್ಕಿನ್ ಇರೋರು 15 ಡೇಸ್ ಅಥವಾ ಮಂತ್ಲಿ ಟ್ವೈಸ್ ಯೂಸ್ ಮಾಡಿ. ಇದರಿಂದ ನಿಮ್ಮ ಸ್ಕಿನ್ ಒಂದು ಹೈಡ್ರೇಟ್ ಆಗೋದಕ್ಕಾಗಿರ್ಬೋದು ಅಥವಾ ಒಂದು ಮಾಯಿಶ್ಚರೈಸ್ ಆಗೋದಕ್ಕಾಗಿರ್ಬೋದು, ಸ್ಕಿನ್ನಲ್ಲಿ ಏನಾದರೂ ಡ್ಯಾಮೇಜ್ ಇದ್ದರೆ ಅದನ್ನು ರಿಪೇರ್ ಮಾಡೋದಕ್ಕಾಗಿರ್ಬೋದು, ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ಪ್ಲೀಸ್, ನಿಮ್ಗೆ ಯಾರಾದರೂ ಸ್ಕಿನ್ನಲ್ಲಿ ಕ್ಲಿಯರ್ ಆ್ಯಂಡ್ ಒಂದು ಏನಾದರೂ ರಿಂಕಲ್ಸ್ ಫ್ರೀ ಇರೋವಂಥ ಯೂತ್ಫುಲ್ ಸ್ಕಿನ್ ಬೇಕು ಅಂತಂದರೆ ಪ್ಲೀಸ್ ಇದನ್ನು ಟ್ರೈ ಮಾಡಿ. ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ವೀಡಿಯೋ ಏನಾದರೂ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಯೂಸ್ಫುಲ್ ಇರೋಕ್ಕೆ ಶೇರ್ ಮಾಡಿ. ನೆಕ್ಸ್ಟ್ ವೇಳೆ ಸಿಗ್ತೀನಿ ಅಂತದಂತೆ ಕೆ ಬಾಯ್.